ಹೋದ ಸರಿ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಈ ಐದು ಗ್ಯಾರಂಟಿ ಸಿದ್ದರಾಮಯ್ಯ ಸೈನ್ ಮಾಡಿದ, ಡಿ ಕೆ ಸಾಹೇಬ್ರು ಸೈನ್ ಮಾಡಿದ ಗ್ಯಾರಂಟಿಯನ್ನ ನಿಮ್ಮ ಮನೆ ಮುಡಿಸ್ತಾವ. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಇದು ಸಿದ್ದರಾಮಯ್ಯನ ಗ್ಯಾರಂಟಿ. ಯಾವ ಶಾಲೆ ಮಕ್ಕಳು ಬುಕ್ಕಲ್ಲಿ ನವಿಲ್ಗಿರಿ ಇಟ್ಕೊಂಡು ಮರಿ ಹಕ್ಕತ್ತೆ ಮರಿ ಹಕ್ಕತ್ತೆ ಅಂತ ಏನ್ ಹೇಳ್ಕೊಂತಾರೆ? ಕಾಂಗ್ರೆಸ್ನ ಗ್ಯಾರಂಟಿ ಯಾವತ್ತು ಬರುವುದಿಲ್ಲ ಅಂತ ಹೇಳ್ತಕ್ಕಂತ ಶ್ರೀನಿವಾಸ ಪೂಜಾರಿ ಹೇಳಿದ ಮಾತು ನಾನು ಇವತ್ತು ಶ್ರೀನಿವಾಸ ಪೂಜಾರಿ ನಿಮಗೆ ಕೇಳ್ತಾ ಇದ್ದೇನೆ. ಯಾವ ಐದು ಗ್ಯಾರಂಟಿ ಇವತ್ತು ನಿಮಗೆ ಕೊಟ್ಟಿದ್ದಾವೆ? ನಾವು ಇವತ್ತು ಮನೆ ಮನೆಗೆ ಗೃಹಲಕ್ಷ್ಮಿ ಯೋಜನೆ 2,000 ಕೊಡುವ ಮೂಲಕ, 200 ಯೂನಿಟ್ ಕರೆಂಟ್ ಫ್ರೀ ಕೊಡುವ ಮೂಲಕ, ಅನ್ನಭಾಗ್ಯ 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿಗೆ 170 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕಿದ್ದೇವೆ. ಆದರೆ ನೀವು ನಾವು ಅಕ್ಕಿ ಕೇಳಿದಾಗ ಕೇಂದ್ರ ಸರ್ಕಾರ ನೀವು ನಮಗೆ ಅಕ್ಕಿ ಕೊಡೋಕೆ ಆಗುವುದಿಲ್ಲ ಅಂತ ಹೇಳಿದ್ರಿ. ಅದ್ರ ಬದಲಿಗೆ 170 ರೂಪಾಯಿ 5 ಕೆಜಿಗೆ ಹಣ ಕೊಡೋದ್ರ ಮೂಲಕ ನೀವು 29 ರೂಪಾಯಿ ಅಕ್ಕಿ ಹಣವನ್ನು ರೋಡಲ್ಲಿ 2 ದಿನ ಶೋ ಮಾಡಿ ಮಾರಿ ಹೋದ್ರಲ್ಲ, ಆ 29 ಕೊಡುವ ಅಕ್ಕಿ ಎಲ್ಲಿಂದ ಬಂತಂತ ನೀವು ಅವತ್ತು ನಮಗೆ ಕೊಡಲಿಕ್ಕಿಲ್ಲ ಅಂತ ಹೇಳಿದ್ರಿ. ನೀವು ಇವತ್ತು ಶೋ ಮಾಡ್ತಕ್ಕಂಥ ರಾಜಕಾರಣ ಮಾಡಿದ್ರಿ. ನೀವು 4 ಬಾರಿ ನನ್ನ ಶಾಸಕರು ಮಾಡಿದ್ರು. ಈ ಕರಾವಳಿ ಭಾಗದ ಜನರ ಹತ್ರ ನಾನು ಕೇಳ್ತಾ ಇದ್ದೇನೆ, ಈ ಬೈಂದೂರು ಭಾಗದ ಜನರ ಹತ್ರ ನಾನು ಎಂದಾದರೂ ಭಯೋತ್ಪಾದನೆ ಮಾಡಿದ್ನ? ಎಂದಾದರೂ ಬಾಂಬನ್ನು ಹಾಕಿದ್ನ? ಅಥವಾ ಈ ಪೊಲೀಸ್ ಸ್ಟೇಷನ್ ನನ್ನ ಮೇಲೆ ಯಾವುದಾದ್ರು ಕೇಸ್ ಬುಕ್ ಹಾಕಿದ್ಯಾ? ನನ್ನನ್ನು ಭಯೋತ್ಪಾದಕಂತ ನಾನು ಏನು ಹೇಳಿ ಏನು ಪಾಪ ಮಾಡಿದ್ದೆ ಹೇಳಿ? ನನ್ನನ್ನು ಸುಳ್ಳು ಹೇಳಿ ಭಯೋತ್ಪಾದಕಂತ ಬಿಂಬಿಸಿ ನನ್ನನ್ನು ಸೋಲ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದ್ರು. ಇವತ್ತು ಅವ್ರಿಗೆ ನಾವು ಒಂದು ಪ್ರಶ್ನೆ ಕೇಳ್ತೇನೆ. 4 ಬಾರಿ ಮೀನುಗಾರರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ನನಗೆ ಈ ಭಾಗದ ಜವಾಬ್ದಾರಿ ಕೊಟ್ಟು ಮೀನುಗಾರರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಕೊಡೇರಿ ಬಂದರಿಗೆ 33 ಕೋಟಿ ಹಣ ಕೊಡೋದ್ರ ಮೂಲಕ ಚಾಲನೆ ಮಾಡ್ತಕ್ಕಂಥ ಕೆಲಸ ಮಾಡಿದರೆ, ಕೊಂಕಣ ಕಾರ್ವಿ ಸಮುದಾಯ ಭವನಕ್ಕೆ 1.5 ಕೋಟಿ ಅನುದಾನ ಇವತ್ತಲ್ಲಿ ಸಿಕ್ಕಿದೆ. ಕನ್ನಡ ಕಾರ್ವಿಯವರಿಗೆ 1 ಕೋಟಿ ಅನುದಾನ ಕೊಟ್ಟಿದ್ದೇವೆ. ಇವತ್ತು ಉಪ್ಪುಂದಲ್ಲಿ ದೋಣಿ ದುರಂತ ಆಯ್ತು, ಸಾವಾಯ್ತು. ಆ ಸಾವಾದ ಸ್ಥಳಕ್ಕೆ ನಾನು ಹೋಗಿದ್ದೇನೆ, ಸುಕುಮಾರ್ ಶೆಟ್ಟರು ಹೋಗಿದ್ದಾರೆ. ಆದರೆ ಈ ರಾಘವೇಂದ್ರನ್ನ 3 ಬಾರಿ ಆಯ್ಕೆ ಮಾಡಿದ ಕರಾವಳಿ ಭಾಗದ ಜನರ ಹತ್ರ ನಾನು ಕೇಳ್ತೇನೆ, ರಾಘವೇಂದ್ರ ಎಂ ಪಿ ಆಗಿ ಆ ಉಪ್ಪುಂದಲ್ಲಿ ಜನ ಸತ್ತ ಹೋದಾಗ 1 ದಿನ ಭಾಗಕ್ಕೆ ಭೇಟಿ ಕೊಡದಂತ ರಾಘವೇಂದ್ರಿಗೆ ನೀವು ಓಟ್ ಹಾಕ್ಬೇಕಾ? ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಸೀಮೆಣ್ಣೆ ಕೊಡಲಿಲ್ಲ 6 ತಿಂಗಳು. 6 ತಿಂಗಳು ಸೀಮೆಣ್ಣೆ ಕೊಡ್ದಿದ್ದಾಗ ನಾನು ಈ ಮೀನುಗಾರರನ್ನ ಬೆಳಗಾವಿ ಕರ್ಕೊಂಡು ಹೋದೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರು ಅವ್ರ ಹತ್ರ ನಾನು ಕರ್ಕೊಂಡೋಗಿ ಬೆಳಿಗ್ಗೆ 8 ಗಂಟೆ ತಿಂಡಿ ತಿನ್ನುವಾಗ ಬೈಂದೂರು ಕ್ಷೇತ್ರದಿಂದ ಬಂದಂಥ ಮೀನುಗಾರರು ನನ್ನ ಟೇಬಲ್ ಹತ್ರ ಕರೀನಿ ಅಂತ ಹೇಳ್ತಾರೆ. ನಾನು ಅವ್ರನ್ನ ಕರ್ಕೊಂಡೋಗಿ ಕುಳಿಸ್ತೇನೆ, ಯಾಕೆ ಈ ಸೀಮೆಣ್ಣೆ ನಿಮ್ಮ ಬಡವರಿಗೆ ಕೊಡುವುದಿಲ್ಲ ಅಂತ ಕೇಳಿ ವಿಧಾನಸಭಾ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಪ್ರಶ್ನೆ ಎತ್ತಾರೆ. 6 ತಿಂಗಳಿಂದ ಸೀಮೆಣ್ಣೆ ಕೊಡಲಿಲ್ಲ ಅಂದ್ರೆ ಆದರೂ ಸಹ ರಾಘವೇಂದ್ರ ಅವರೇ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾರೆ, 6 ತಿಂಗಳು ವಿಧಾನಸಭೆಯಲ್ಲಿ ಕೇಳಿ ಪ್ರಶ್ನೆ ಕೇಳಿದ್ರು ನೀವು ಸೀಮೆಣ್ಣೆ ಕೊಡಲಿಲ್ಲ. ನಮ್ಮ ಸರ್ಕಾರ ಬಂದು 1 ತಿಂಗಳೊಳಗೆ ನಿಮಗೆ 200 ಲೀಟ್ರ್ ಸೀಮೆಣ್ಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಿಮ್ಮ ಕೊಡೇರಿ ಬಂದರಲ್ಲಿ 27ನೇ ಇಸ್ವಿಯಿಂದ ಸತ್ತೋದವರಿಗೆ 1 ರೂಪಾಯಿ ಇವ್ರು ಕೊಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು, ಬೊಮ್ಮಾಯಿ ಮುಖ್ಯಮಂತ್ರಿ ಆದರೆ ನಿಮ್ಮ ಯೋಗ್ಯತೆಗೆ ಕರಾವಳಿ ಮೀನುಗಾರರ ಓಟ್ ತಕ್ಕೊಂಡು ಹೋಗಿ ಹಿಂದುತ್ವ ಹೆಸರಲ್ಲಿ ಓಟ್ ತಕ್ಕೊಂಡು ಹೋದ್ರಿ. ಆದರೆ ಅವರಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ತಾವು ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದರೆ ನಮ್ಮ ಅಂಕಲ್ ಇದ್ರು ಮಂತ್ರಿ ಆದ್ಮೇಲೆ ಅವರನ್ನು ಒತ್ತಡ ಮಾಡಿ ನಿಮಗೆ 8 ಲಕ್ಷ ಚೆಕ್ ಕೊಡುವಂಥ ಕೆಲಸವನ್ನು ಮದನ್ ಕುಮಾರ್ ಅವರೇ ಕೊಟ್ಟಿತ್ತು ಹೇಳುವ. ನೀವು ಹೇಳಿದ ಹಾಗೆ ಮದನ್ ಕುಮಾರ್ ಮೀನುಗಾರರ ಮುಖಂಡರು ಏನು ಹೇಳ್ತಾರೆ ಅವ್ರು ಹೇಳಿದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾನು ರಾಜಕೀಯದಲ್ಲಿ ಮಾಡ್ಕೊಂಡು ಬಂದಿದ್ದೇನೆ. ಆ ಚೆಕ್ಕನ್ನು ಕೊಡುವಂಥ ಕೆಲಸ ಮಾಡಿದ್ದೇನೆ. ಶಿರೂರಲ್ಲಿ ದೋಣಿ ದುರಂತ ಆಯ್ತು, ನನ್ನ ಕಾಲು ಆಪರೇಷನ್ ಆಗಿತ್ತು. ಮಣಿಪಾಲದಲ್ಲಿ ಕಾಲು ಆಪರೇಷನ್ ಮಾಡಿ ಮನೆ ಕೂತಿದೆ, ಜೆಲ್ ಹಿಡ್ಕೊಂಡು ಆ ದೋಣಿ ದುರಂತಕ್ಕೆ ಹೋದೆ. ರಾಘವೇಂದ್ರ 1 ದಿನ ಆ ಜನ ಸತ್ತಿದ್ರೆಲ್ಲ ಕೇಳಿಲ್ಲ, ಅವ್ರಿಗೆ 1 ರೂಪಾಯಿ ಚೆಕ್ ಕೊಡ್ಲಿಕ್ಕೆ ಹೋಗಿಲ್ಲ. ಇದೇ ಗೋಪಾಲ್ ಪೂಜಾರಿ ಸರ್ಕಾರ ಬಂದ ಮೇಲೆ ಆ ಒತ್ತಾಯನ ಮಾಡಿ ಮುಖ್ಯಮಂತ್ರಿಗೆ ಮನದಟ್ಟು ಮಾಡುವಂಥ ಕೆಲಸ. 1 ಲಕ್ಷದ 32 ಲಕ್ಷ ಹಣವನ್ನು ಕೊಟ್ಟೆ. ನಾನು ಗಂಗೋಳಿಯಲ್ಲಿ ದೋಣಿ ಸುಟ್ಟೋಯ್ತು, ಬೋಟ್ ಸುಟ್ಟೋಯ್ತು, ಜನ ಬೀದಿ ಬಂದರು, ಪಾಪ ದುಡ್ಡಿಲ್ಲ, ಬಲೆ ಸುಟ್ಟೋಯ್ತು. ನಾನು ಮುಖ್ಯಮಂತ್ರಿ ಹತ್ರ ಹೋಗಿದೆ, ರಾಘವೇಂದ್ರ ನಾನು ಅಲ್ಲಿ ಹೋಗಿದ್ದೆ. ಈ ಗೋಪಾಲ್ ಪೂಜಾರಿ ಹೋಗಿ ಆ ಸಿಎಂ ಮೀಟ್ ಆಗ್ಲಿಕ್ಕೆ ಹೋದ್ರೆ
ನನ್ನನ್ನು ಅವ್ರು ನೋಡಿದ್ರಲ್ಲಿ ಕಷ್ಟದಲ್ಲಿ, ನಾನು ಸೀದಾ ಸಿ ಎಂ ಮನೆಗೆ ಹೋಗಿ ಕೂತೆ. ತಡ 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 ಓಡಿ ಬಂದರು, ಹೋಗಿ ಲೆಟ್ರ್ ಕೊಟ್ಟರು. ಅಂದರೆ ನಾನು ಮುಖ್ಯಮಂತ್ರಿ ಭೇಟಿಯಾಗಿ ಹಣ ತಂದಿದ್ದೆ ಅಂತೇಳಿ. ಅವ್ರು ಅಷ್ಟು ದೋಣಿಗೆ 10 ಲಕ್ಷ ಬರೆದ್ರು, 10 ಲಕ್ಷ ಇಡೀ ಗಂಗೊಳ್ಳಿ ದುರಂತ 10 ಲಕ್ಷ ಅಂತ ಬರೆದ್ರು. ನಾನು ಹೇಳಿದೆ, ಅವರು ಹೋದ್ಮೇಲೆ ನಾನು ಮಂಕಳು ಇದ್ದ ಒಂದು ವಾರ ಸಮನೆ ಇದ್ದೆವು, ಹೋಗಿಲ್ಲ. ಮಂಕಳು ಹೋಯ್ತು, ನಾವು ಮೀನುಗಾರ ಸಚಿವರು ಇಬ್ಬರು ಹೋಗಿ 10 ಲಕ್ಷ ಕೊಡೋದಾದ್ರೆ ಬೇಡ ಮೀನುಗಾರರಿಗೆ, ನಾವು ಮುಖ ತೋರಿಸೋದಿಲ್ಲ. ಒಬ್ಬೊಬ್ಬರಿಗೆ ನೀವು 10 ಲಕ್ಷ ಕೊಡೋದಾದ್ರೆ ಮಾತ್ರ ನಾವು ಮೀನುಗಾರಿಕೆ ಅವ್ರ ಹತ್ರ ಹೋಗಿ ಚರ್ಚೆ ಮಾಡ್ತೇವೆ ಅಂತ ಹೇಳಿ 10 ಲಕ್ಷ ಚೆಕ್ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಅಲ್ಲಿ ಬಿದ್ದೋಯ್ತು ಅವ್ರ ಜಟ್ಟಿ, ಬಿದ್ದೋಯ್ತು 7-8 ಹೆಂಗಸರು ಕಾಲು ಬಿದ್ದೋಯ್ತು, ಕಾಲು ಪೆಟ್ಟಾಯ್ತು, ಹಾಸ್ಪಿಟ್ಲಿಗೆ ಹೋಗಿ ಬಂದರು. ಆ ಮಹಿಳೆ ಮೀನುಗಾರರ ಮಹಿಳೆಯರು ಹೇಳಿದರು, ಸರ್ ನಮ್ಮ ಇದು ಇದ್ರೆ ಇನ್ನೂ ಹೆಚ್ಚಿನ ಹೆಂಗಸ್ರ ಕಾಲು ಮುರಿದೋಗುತ್ತೆ, ದಯವಿಟ್ಟು ರಿಪೇರಿ. ನಾನು ಹೇಳಿದೆ ಕಳಪೆ ಕಾಮಗಾರಿ ಆಗಿದೆ, 14 ಕೋಟಿ ಮುಂಚಿತವಾಗಿ ಅಲ್ಲ ಕೆಲಸ ಆಗಬೇಕಿದ್ರೆ 13-14 ಕೋಟಿ ಕೊಟ್ಬಿಟ್ಟಿದ್ದಾರೆ. ಅದು ಕುಸ್ತು ಹೋದ್ಮೇಲೆ ರಿಪೇರಿ ಮಾಡ್ಕೊಂಡು ಯಾರೋ ಪ್ರೈವೇಟ್ ಏಜೆನ್ಸಿನ ತನಿಖೆಗೆ ಹಾಕ್ತೇನೆ ಹಾಕಿದೆ ಅಂತ ಹೇಳಿದ್ರು. ಆದರೆ ಇಷ್ಟು ತನಕ ಅಲ್ಲಿ ಕೆಲಸ ಮಾಡಲ್ಲ. ನಾನು ಇವತ್ತಿಗೂ ಮತ್ತೊಂದು ಕೇಳ್ತೇನೆ ರಾಘವೇಂದ್ರ ಅವರೇ, ಆ ಪಡುಕೇರಿಯಲ್ಲಿ ಮರೀನಾ ಬೀಚ್ ಪ್ರತಿಭಟನೆ ಆಯ್ತು, ಪಡುಕೇರಿ ಮೀನುಗಾರರಿಗೆ ಆ ಮರೀನಾ ಬೀಚ್ ಬೇಡ. ಏನು ನಮ್ಮ ಕರಾವಳಿ ಏನು ಬಿಟ್ಟಿಯ ಏನು ಇಲ್ಲಿ ಯಾವ ರೀತಿ ನೀವು ಎಣಿಸ್ಕೊಂಡು ನಮ್ಮ ಕರಾವಳಿ ಮೀನುಗಾರರ ಬಗ್ಗೆ ನಿಮ್ಮ ಆ ಮರೀನಾ ಬೀಚಲ್ಲಿ ಆದರೆ ನಾವು ಮೀನುಗಾರರು ಎಲ್ಲಿಗೆ ಹೋಗೋದು? ಭಟ್ಕಳದಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ, ಮಲ್ಪೆಯಲ್ಲಿ ತುಂಬಿದೆ, ಗೊಂಗೋಳಿಯಲ್ಲಿ ಕಾಲಕ್ಕೂ ಜಾಗ ಇಲ್ಲ. ನೀವು ಮರೀನಾ ಬೀಚ್ ತಂದು ಇಲ್ಲಿ ಹಾಕ್ತಿರಲ್ಲ ಯಾವಕ್ಕೆ? ದುಡ್ಡಿನ ಆಸೆ ಅಲ್ಲ, ಅಥವಾ ಐಷಾರಾಮ ಜೀವನ ನಡೆಸ್ಲಿಕ್ಕೋಸ್ಕರ ಆ ಫಾರಿನ್ ಶಿಪ್ ಬಂದಿಲ್ಲ ನಿಂತ್ಕೊಂಡು ಇರಲಿಕ್ಕ? ನಮ್ಮ ಜನರಿಗೆ ಏನು ಈ ಕ್ಷೇತ್ರಕ್ಕೆ ಅದು ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಮರೀನಾ ಬೀಚ್ ನಿಮ್ಮ ಅದ್ಧೂರಿ ಕಾರ್ಯಕ್ರಮ ನಮ್ಗೆ ಬೇಕಾಗಿಲ್ಲ. ಬಡವರು ಮೀನು ಹಿಡಿದು ಏನು ದುಡಿತಾ ಇದ್ದಾರೆ ಅವ್ರಿಗೆ ಅದು ಮಾತ್ರ ಸಾಕು, ನಿಮ್ಮ ಮರೀನಾ ಬೀಚ್ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನೋ ಮಾತನ್ನು ಹೇಳಿ ಭಾಳ ವಿಶೇಷವಾಗಿ ತಮ್ಮ ಹತ್ರ. ಇವತ್ತು ಕೇಂದ್ರ ಸರ್ಕಾರ ನಮ್ಮದು ಬಂದರೆ ಇವಾಗಲೇ ಮಮತಾ ಗಟ್ಟಿಯವರು ಹೇಳಿದ್ದಾರೆ 1 ಲಕ್ಷ ಹಣ ನಿಮಗೆ, 1 ಲಕ್ಷ ನಮ್ದು 24,000, 1,24,000 ವರ್ಷ ಕೊಡ್ತೇವೆ ವರ್ಷಕ್ಕೆ, 1,24,000 ಪ್ರತಿ ವರ್ಷ ನಿಮ್ಗೆ ಕೊಡ್ತೇವೆ 5 ವರ್ಷ. ನಿಮ್ಮ ಹುಡುಗರು ಕೆಲಸ ಸಿಗದಿದ್ರೆ ಡಿಗ್ರಿ ಆಗಿ ಮನೆ ಕೂತ್ಕೊಳ್ಬಾರ್ದಂತ ಅವರಿಗೆ 1 ಲಕ್ಷ ವರ್ಷಕ್ಕೆ ಒಂದು ಸರಿ ಕೊಡ್ತೇವೆ, 1 ಲಕ್ಷ. ರೈತರ ಬಡ್ಡಿ ಸಾಲ ಮನ್ನಾ ಮನಮೋಹನ್ ಸಿಂಗ್ ಮಾಡಿದ್ದಾರೆ, ಈಗ ಮತ್ತೆ ನಮ್ಮ ಸರ್ಕಾರ ಬಂದರೆ ರೈತರ ಸಾಲ ಮನ್ನವನ್ನು ಸರ್ಕಾರ ಮಾಡುತ್ತೆ, ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಅನ್ನುವ 3 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಇವತ್ತು ಭಾಳ ವಿಶೇಷವಾಗಿ ಈ ಕ್ಷೇತ್ರದ ನಾನು ಮನೆ ತಿರುಗಿದೆ ಕೆಲವು ಬಾಕಿ, ನನಗೆ ಖುಷಿ ತಂದಿದ್ದೇನು. ಆದ್ರಗೋಳಿಯಲ್ಲಿ ಮೊನ್ನೆ ಹೋಗಿದ್ದೆ ಮನೆಗೆ ರಾತ್ರಿ 6:30 ಗಂಟೆಯಿಂದ ನಾನು ಮದನ್ ಕುಮಾರ್ ರಾಜು ಪೂಜಾರೆಲ್ಲ ಮನೆ ಹೋಗಿ ರಾತ್ರಿ 9:30 ಗಂಟೆ ಅವ್ರು ಮನೇಲಿ ಊಟ ಮಾಡ್ತಾ ಸಂದರ್ಭದಲ್ಲಿ ಹೋದಾಗ ನಮಗೆ ಕೊಟ್ಟುವಂಥ ಗೌರವ ಏನಿದೆ, ಆ ಪ್ರೀತಿ ಏನಿದೆ, ಆ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ತಾವು ಮೀನುಗಾರರು ಮುಖಂಡರು ಮನೆ ಹೋದಾಗ ನಮಗೆ ಗೌರವವನ್ನು ಕೊಟ್ಟಂಥ ರೀತಿ ತಾವು ಈ ಗ್ಯಾರಂಟಿ ಮೂಲಕ ಮುಂದೆ ಬರುವಂಥ ಚುನಾವಣೆಯಲ್ಲಿ ಗೀತಕ್ಕ ಮತ್ತು ಶಿವರಾಜ್ ಕುಮಾರು ಬಂಗಾರಪ್ಪನವರು ನನ್ನ ರಾಜಕೀಯ ಗುರುಗಳು. ಅವರ ರಾಜ್ಕುಮಾರ್ ಅವರು ನಮ್ಮೆಲ್ಲ ಹೋಟೆಲನ್ನು ಉದ್ಘಾಟನೆ ಮಾಡಿದ ರಾಜ್ಕುಮಾರ್ ಅವರು. ಆ 2 ಕುಟುಂಬದ ಋಣ ನನ್ನ ತಲೆ ಮೇಲಿದೆ. ನಾನಂತೂ ಅಪಪ್ರಚಾರದ ಸೋಲಿಸುವಂಥ ಕೆಲಸ ಈ ಕ್ಷೇತ್ರ ಜನ ಮಾಡಿದರು. ಆದರೆ ನನ್ನ ಹತ್ರ ರಿಕ್ವೆಸ್ಟ್, ನನಗೆ ರಾಜ್ಕುಮಾರ್ ಫ್ಯಾಮಿಲಿಯ ಋಣ ಇದೆ, ನನ್ನ ರಾಜಕೀಯ ಗುರು ಬಂಗಾರಪ್ಪನ ಋಣ ಇದೆ. ಆ ಋಣ ತೋರಿಸಬೇಕಾದ್ರೆ ಈ ಚುನಾವಣೆ ತಾವು ಕಾಂಗ್ರೆಸ್ ಪಕ್ಷದ ಕೈ ಚಿನ್ನಿಗೆ ಓಟ್ ಕೊಡೋದ್ರ ಮೂಲಕ ಈ ಕ್ಷೇತ್ರದ ಜನರ ಸೋತರೂ ಸಹ ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಕ್ಕೆ ಬೆಲೆಯನ್ನು ಕೊಡ್ತೀರಿ, ಗೌರವನ ಕೊಡ್ತೀರಿ ಅನ್ನೋ ನಂಬಿಕೊಂಡು ಇವತ್ತು ಮೊನ್ನೆ 100 ಮನೆಯನ್ನು ಕೊಟ್ಟಿದ್ದೇನೆ ಮೀನುಗಾರಿಕೆ. ನಾನೇನು MLA ಅಲ್ಲ, 100 ಮನೆ ಮದನ್ ಕುಮಾರ್ ಕೈಲಿ ಕೊಟ್ಟು ಆದೇಶ ಕೊಟ್ಟಿದ್ದೇನೆ. ಮತ್ತೆ
ನೂರು ಮನೆ ಕೇಳಿದ್ದೀನಿ, ಈಗ 37 ಅರ್ಜಿ ಬಂದಿದೆ. ಎಲ್ಲ ಅರ್ಜಿ ಪೂರ್ಣ ಆದಮೇಲೆ ಮತ್ತೆ ಮೀನುಗಾರರ ಮನೆಯನ್ನು ಕೊಡ್ತೇನೆ ಅನ್ನುವ ಮಾತನ್ನು ಹೇಳಿ ಎಲ್ಲ ಸಮುದಾಯದವರು ನಿಮ್ಮ ನಾನು ಕೇಳ್ತಿರೋದು ನಿಮಗೆ ಎಲ್ಲ ಕೊಟ್ಟಾರ ಸಮಾಜಕ್ಕೆ ಹಟ್ಟಿ ಅಂಗಡಿಯಲ್ಲಿ 1 ಎಕರೆ ಜಾಗ ಕೊಡಿಸಿದ್ದೇನೆ, ಮೇಸ್ತ್ರಿ ಸಮಾಜಕ್ಕೆ ಸಿರೂರಲ್ಲಿ ಕೊಡಿಸುವಂತೆ ಕೆಲಸ ಮಾಡಿದ್ದೇನೆ. ನೀವು ಯಾವುದೇ ಸಮಾಜದವರು ಯಾವುದೇ ಸರ್ಕಾರಿ ಜಾಗನ ಗುರುತಿಸಿ ಫೈಲ್ ಪುಟಪ್ ಮಾಡಿ ಕಳಿಸಿಕೊಟ್ರೆ ನಾನು ಮೈಸೂರು ಮತ್ತು ಬೆಂಗಳೂರಾದ್ರೆ ಫಾಲೋಅಪ್ ಮಾಡುವಂಥ ಕೆಲಸ ನಾನು ಮಾಡ್ತೇನೆ. ಬರದೆ ನೀವು ಏನೂ ಪ್ರಸ್ತಾವನೆ ಕೊಡದೆ ಜಾಗ ಕೊಡಿ ಅಂದರೆ ಆಗುವುದಿಲ್ಲ. ಪ್ರಸ್ತಾವನೆ ಕೊಡಿ, ನಿಮ್ಮ ಎಲ್ಲ ಸಮಾಜದ ಸರ್ಕಾರಿ ಜಾಗ ಕೊಡಿಸುವಂಥ ಕೆಲಸವನ್ನು ಮುಂದಿನ ದಿನ ಮಾಡ್ತೇನೆ ಅಂತೇಳಿ 4 ವರ್ಷ ನಾವು ಅಧಿಕಾರದಲ್ಲಿರ್ತೇವೆ. 4 ವರ್ಷ ನಮ್ಮ ಸರ್ಕಾರ ಇದೆ. ಈ 4 ವರ್ಷಗಳ ಕಾಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಮೂಲಕ ನಿಮ್ಮ ಭಾಗದ ಅಭಿವೃದ್ಧಿ ಕೆಲಸಕ್ಕೆ ನಾನು ಹೆಚ್ಚು ಒತ್ತನ್ನು ಕೊಡ್ತೇನೆ. ಈವಾಗಲೇ ಕೊಡೇರಿ ಬಂದರಿಗೆ ಅವರು CWPRC 1 ರೂಪಾಯಿ ಕಟ್ಟಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ ಕೊಡೇರಿ 3ನೇ ಹಂತಕ್ಕೆ CWPRS ಹಣ ಕಟ್ಟಿದ್ದೇವೆ. ಗಂಗೊಳ್ಳಿ ಬಂದರಿಗೆ 8ನೇ ಹಂತ ಕಾಮಗಾರಿಗೆ CWPRS ಹಣ ಕಟ್ಟಿದ್ದೇವೆ. ಮರವಂತಿಯ ಮೀನುಗಾರರ ಮುಖಂಡರ ಹತ್ರ ಕೇಳು, ಒಬ್ಬ ಕೇಂದ್ರ ಸರ್ಕಾರ ಅವರದ್ದು, ಮೇಲೂ ಅವರದ್ದೇ ಕೆಳಗೂ ಅವರದ್ದೇ, ಬಜೆಟಲ್ಲಿ 89 ಕೋಟಿ ಅಂತ 4 ವರ್ಷ ಹಿಂದೆ ಹಾಕಿರಿ. ಇಷ್ಟರವರೆಗೆ CRZ ಸರ್ ಪರ್ಮಿಷನ್ ನೀಡಿ ಕೊಡ್ಲಿಕ್ಕಾಗಿಲ್ಲ. ನಮ್ಮ ಸರ್ಕಾರ ಬಂದ್ಮೇಲೆ ಒಂದು ಪ್ರೈವೇಟ್ ಏಜೆನ್ಸಿ CR ಪರ್ಮಿಷನ್ ತಗೊಳ್ಳಿ ಕೊಟ್ಟು ಮೊನ್ನೆ ಇನ್ನು 15 ದಿನ ಹಿಂದೆ ಚೆನ್ನೈಯಿಂದ ಕಮಿಟಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಹೋಗಿದೆ. ಅದು ಬಂದಮೇಲೆ ನಾವು ಕೆಲಸವನ್ನು ಮಾಡ್ತೇವೆ. ನಾವು ಕೆಲಸ ಮಾಡಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ಬೇಕು. ಯಾಕಂದ್ರೆ ನನಗೆ 100 ಓಟ್ ಹಾಕಿದ್ರಿ, ಅವ್ರಿಗೆ 1,000 ಚಿಲ್ಲರೆ ಓಟ್ ಹಾಕಿದ್ರಿ. 1,000 ಚಿಲ್ಲರೆ ನಿಮ್ಮ ಪರವಾಗಿಲ್ಲ, ದೇವ್ರ ಹೆಸರಲ್ಲಿ ಓಟ್ ಕೇಳಿ ನಮ್ಗೆ ಗೆದ್ಕ ಹೋಗ್ತಾರೆ. ಅವರಿಗೆ ತಕ್ಕ ಪಾಠವನ್ನು ಈ ಬಾರಿ ನೀವು ಕಲಿಸಿದ್ರೆ ನಿಮ್ಮ ಕೆಲಸವನ್ನು ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಕೆಲಸ, ಅದನ್ನ ಮಾಡ್ತೇನೆ. ಅದು ಅಲ್ಲದೆ ಇದ್ರೆ ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾಯಕತ್ವ ಇಲ್ಲ. ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾಯಕತ್ವ ಮುಂದೆ ಯಾರೂ ಬರುವುದಿಲ್ಲ. ನೀವು ಯಾರು ರಾಘವೇಂದ್ರ ಹಾಕಿದ್ರಿ, ರಾಘವೇಂದ್ರ ನಿಮ್ಮ ಪರವಾಗಿ ಬರಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ಬರಬೇಕಾದ್ರೆ ನೀವು ಒಂದು ಬದಲಾವಣೆ ಮಾಡಬೇಕು. ನಮಗೆ ಒಂದು ಬಾರಿ ಅವಕಾಶ ಕೊಡಿ. ನಿಮ್ಮ ಕೆಲಸ ಮಾಡಿದ್ರೆ ಮತ್ತೆ ನಮ್ಗೆ ನೀವು ಅವಕಾಶ ಕೊಡೋದು ಬೇಡ. ಒಂದು ಬಾರಿ ಬದಲಾವಣೆ ಮಾಡಿ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡೋದ್ರ ಮೂಲಕ ನಮ್ಮನ್ನು ಗೀತಕರನ್ನ ಪಾರ್ಲಿಮೆಂಟ್ಸ್ ಕಳಿಸಿಕೊಟ್ರೆ ಅಲ್ಲಿ ಜಯಪ್ರಕಾಶ್ ಗೆಲ್ತಾರೆ, ಅಂಜಲಿ ನಿಂಬಾಳ್ಕರ್ ಗೆಲ್ತಾರೆ, ಪದ್ಮರಾಜ್ ಗೆಲ್ತಾರೆ. ಈ 4 ಒಂದು ಬದಲಾವಣೆ ಗಾಳಿ. ಆ ಹಿಂದುತ್ವ ಹೆಸರಲ್ಲಿ ಓಟ್ ಕೇಳ್ತಾರೆ, ಅದು RSS ಹಿಂದುತ್ವ. ನಾವು ಹಿಂದುಳಿದ ವರ್ಗ ಹಿಂದೂ, ನಮ್ಮದು ಪ್ಯೂರ್. ನಾವು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಹಿಂದೂಗಳು. ಹಿಂದುತ್ವ ಅವ್ರ ಮೇಲ್ಗಡೆ ಕುರ್ಚಿ ಕೂತ್ಕೊಂಡು ಎಲ್ಲರನ್ನ ಹೊಡೆದಾಡುವ ಆ ಹಿಂದುತ್ವ ಬೇಕಾ, ಅಥವಾ ನಮ್ಮಂಥ ಹಿಂದೂಗಳು ದೇವಸ್ಥಾನ ಕಟ್ಟಿಸುವಂಥ ಕೆಲಸ ಮಾಡ್ತಕ್ಕಂಥ ಈ ಕಾಂಗ್ರೆಸ್ನ ಹಿಂದೂಗಳ ಬಗ್ಗೆ ನೀವು ಕಾಲೇಜ್ ಓಟನ್ನು ಹಾಕ್ತಕ್ಕಂಥ ಕೆಲಸ ಮಾಡಬೇಕು? ಆದ್ದರಿಂದ ತಮ್ಮ ಹತ್ರ ಕೇಳೋದಿಷ್ಟೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಒಟ್ಟಿಗೆ ಮುಂದೂ ಸಹ ಇನ್ನು 7ನೇ ತಾರೀಕು ಓಟ್ ಇದೆ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಹೇಳಿದೆ, ನಿಮ್ಮ ಹತ್ರ ನನ್ನ ರಿಕ್ವೆಸ್ಟ್, ನಮ್ಮ ಬೂತು ನಮ್ಮ ಹೊಣೆ, ನಿಮ್ಮ ಬೂತು ನಿಮ್ಮ ಹೊಣೆ. ಈ ಗೋಪಾಲ್ ಪೂಜಾರಿ ಕಾಲು ತುಂಡಾಗಿ ಆಪರೇಷನ್ ಆದ ಕಾಲು ದಿನನಿತ್ಯ ಮನೆ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ದೆ. ನನಗೋಸ್ಕರ ಮುಖಂಡರುಗಳು ನಿಮ್ಮ ಬೂತಲ್ಲಿ ನೀವು ತಿರುಗಲೇಬೇಕು, ಇದು ಅನಿವಾರ್ಯ. ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಆದೇಶ, ಆದೇಶಕ್ಕೆ ತಲೆಬಾಗಿ ತಾವು ಮನೆ ಮನೆಗೆ ಹೋಗಿ ಓಟ್ ಕೇಳಬೇಕು. ಆದ್ದರಿಂದ ಈ ಚುನಾವಣೆಯಲ್ಲಿ ತಾವು ಅತಿ ಹೆಚ್ಚು ಕೆಲಸ ಮಾಡಿ ಓಟ್ ಕೊಡಿಸುವಂಥ ಕೆಲಸ ಮಾಡಬೇಕು. ವಿಶೇಷವಾಗಿ ಮಹಿಳಾ ಪ್ರತಿನಿಧಿಗಳಿಗೆ, ತಾಯಿ ಸಮಾನ, ತಾವು ದೇವರಿಗೆ ಸಮಾನ. ಓಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಗ್ಯಾಸ್ ಸಿಲಿಂಡರ್ ಹಿಂದೆ ಹೇಳಿದ್ದಾರೆ, ಗ್ಯಾಸ್ ಸಿಲಿಂಡರ್ ನೋಡಿ BJPಗೆ ಓಟ್ ಹಾಕ್ಬೇಕು. 416 ಇದ್ದಂಥ ನಮ್ಮ ಗ್ಯಾಸ್ ಸಿಲಿಂಡರ್ ಇವತ್ತು 1,000 ಚಿಲ್ಲರೆ ಆಗಿದೆ. ಈ 1 ಲಕ್ಷ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಯಾಕೆ ಕಾರಣ? ಬಡವರ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಅವ್ರಿಗೆ 1,24,000 ರೂಪಾಯಿ ಸಿಕ್ಕರೆ ಆ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕಾಗತ್ತೆ ಅನ್ನುವ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ಬಂದರೆ 1 ಲಕ್ಷ ಕೊಡಲಿಕ್ಕೆ ಹೋಗ್ತದೆ. ನೀವು ಕೊಡುವಂಥ ಓಟ್ ಹಾಕಬೇಕಾದ್ರೆ 1,100 ಚಿಲ್ಲರೆ ಗ್ಯಾಸ್ ಸಿಲಿಂಡರನ್ನು ನೋಡಿ ಕೈ ಚಿನ್ನಿಗೆ ಓಟ್ ಕೊಡಬೇಕಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿತೇನೆ. ಜೈ ಹಿಂದ್, ಜೈ ಕರ್ನಾಟಕ.